ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕುಂದಾಪುರ ಚಿಕನ್ ಕರಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾರ್ಮಲ್ ಆಗಿ ಕುಂದಾಪುರ ಚಿಕನ್ ಕರಿ ಮಾಡೋದಕ್ಕೆ ತೆಂಗಿನಕಾಯಿ ಹಾಲೆಲ್ಲ ತೆಗೆದುಬಿಟ್ಟು ಮಾಡ್ತೀವಿ, ಸ್ವಲ್ಪ ಲೆಂದಿ ಪ್ರೊಸೆಸ್ ಅದು. ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಹಾಲು ತೆಗೆದೇನೆ ಕುಂದಾಪುರ ಚಿಕನ್ ಕರಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ್ರೆ ಟೈಮ್ ಕೂಡ ಕಮ್ಮಿ ಬೇಕಾಗುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ತೆಂಗಿನಕಾಯಿ ಹಾಲು ತೆಗೆದು ಮಾಡಿದಾಗ ಯಾವ ರೀತಿಯಾಗಿ ರುಚಿಯಾಗಿ ಬರುತ್ತೋ ಅಷ್ಟೇ ರುಚಿಯಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಕುಂದಾಪುರ ಚಿಕನ್ ಕರಿಗೆ ಬೇಕಾದಂಥ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ತೆಂಗಿನೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ 10 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು 3-4 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 1/2 ಕೆಜಿ ಚಿಕನ್ಗಾಗುವಷ್ಟು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಫ್ರೈ ಆಗಿದೆ. ಇವಾಗ ಅದೇ ಪಾತ್ರೆಗೆ 2 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಉಳ್ಕೊಂಡಿದೆ, ಮತ್ತೆ ಎಣ್ಣೆ ಸೇರಿಸ್ಕೊಳ್ತಾ ಇಲ್ಲ. ಹಾಗೆಯೇ 1/2 ಚಮಚ ಆಗುವಷ್ಟು ಜೀರಿಗೆ, 1/4 ಚಮಚ ಆಗುವಷ್ಟು ಕಾಳುಮೆಣಸು, ಮತ್ತು 1-2-3 ಚಿಟಿಕೆ ಆಗುವಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಐಟಮ್ಸ್ನ. ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ತಣದ ಮೇಲೆ ರುಬ್ಕೊಳ್ಳೋಣ ಇದನ್ನು. 1/2 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಹಾಗೆಯೇ 5-6 ಎಸಳು ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. 1 ಚಿಕ್ಕ ಸೈಜ್ನ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ಜೊತೆಗೆ ಸೇರಿಸ್ಬಿಟ್ಟು ತೆಂಗಿನಕಾಯಿನ ರುಬ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಹಾಲು ತಗೊಳ್ತಾ ಇಲ್ಲ. ಈ ರೀತಿ ಮಾಡಿದ್ರೆ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಹಾಗೆಯೇ 1 ಚಿಕ್ಕ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಜಾಸ್ತಿ ನೈಸಾಗಿ ರುಬ್ಕೊಂಡಷ್ಟು ರುಚಿಯಾಗಿ ಬರುತ್ತೆ. ಮಸಾಲೆ ರುಬ್ಬಿ ಆಗಿದೆ. ಇವಾಗ ಚಿಕನನ್ನು ಬೇಯಿಸ್ಕೊಳ್ಳೋಣ. 1 ಬಾಂಡ್ಲಿನ ಕಾಯಿಸ್ಬಿಟ್ಟು ಅದಕ್ಕೆ 1/4-5 ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. ಇಲ್ಲೂ ಕೂಡ ತೆಂಗಿನೆಣ್ಣೆನೇ ಸೇರಿಸ್ಕೊಳ್ಬೇಕು. 1/2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸಾಫ್ಟ್ ಆದ ನಂತರ ಚಿಕನನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ 1/2 ಕೆಜಿ ಆಗುವಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಾರಂ ಕೋಳಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾಟಿ ಕೋಳಿ ಆದರೆ ಮೊದಲಿಗೆ ಕೋಳಿನ ಬೇಯಿಸ್ಬಿಟ್ಟು ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಒಂದು ಸ್ವಲ್ಪ ಬೆಂದಾದ ನಂತರ ಉಪ್ಪನ್ನು ಸೇರಿಸ್ಕೊಳ್ಬೋದು. ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾನಿಲ್ಲಿ ಫಾರಂ ಕೋಳಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ, ಹಾಗಾಗಿ ಫಸ್ಟಿಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಮುಚ್ಚಳನ ಮುಚ್ಚಿಬಿಟ್ಟು 1/10 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. 10 ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಚಿಕನ್ ಬೆಂದಿಲ್ಲ ಇನ್ನು ಪೂರ್ತಿಯಾಗಿ, ಇನ್ನೂ ಕೂಡ ಬೇಯೋದಿದೆ. ಮತ್ತು ಮಸಾಲೆನ ಸೇರಿಸ್ಬಿಟ್ಟು ಒಟ್ಟಿಗೆ ಬೇಯಿಸ್ಕೊಂಡ್ರಾಯಿತು. ಇವಾಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಷ್ಟು ನೈಸಾಗಿ ರುಬ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಗ್ರೈಂಡರ್ ಯೂಸ್ ಮಾಡಿದ್ರೆ ನೈಸಾಗಿ ರುಬ್ಕೊಳ್ಬೋದು. ಮಿಕ್ಸಿಯಲ್ಲಿ ಬಿಸಿ ಆಗುತ್ತೆ, ಅಷ್ಟೊಂದು ನೈಸಾಗಿ ರುಬ್ಕೊಳ್ಳೋಕ್ಕಾಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರಾಗಬಾರ್ದು. ಕುಂದಾಪುರ ಚಿಕನ್ ಕರಿ ಸ್ವಲ್ಪ ತಿಕ್ಕಾಗಿ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಹದ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀರೆಲ್ಲ ಸೇರಿಸ್ಕೊಂಡಿದ್ದೀನಿ. ಹದ ಕರೆಕ್ಟ್ ಆಗಿದೆ. ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹದ ಕರೆಕ್ಟ್ ಆಗಿದೆ. ಇಷ್ಟೇ ದಪ್ಪ ಇರಬೇಕು, ಜಾಸ್ತಿ ನೀರು ಆಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳನ ಮುಚ್ಚಿಬಿಟ್ಟು 10 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಕೊಳ್ಳೋಣ 10 ನಿಮಿಷದವರೆಗೂ. 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಟ್ಟಿಗೆ 1 20 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ನಾನು ಚಿಕನನ್ನು. ಫಾರಂ ಕೋಳಿ ಆಗಿರೋದ್ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ನಾಟಿ ಕೋಳಿ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ. ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲ್ ಆಗಿ ನಾವು ತೆಂಗಿನಕಾಯಿ ಹಾಲು ತೆಗೆದು ಮಾಡಿದಾಗ ಎಷ್ಟು ರುಚಿಯಾಗಿ ಬರುತ್ತೋ ಅಷ್ಟೇ ರುಚಿಯಾಗಿ ಬರುತ್ತೆ. ಆದರೆ ರುಬ್ಕೊಳ್ಳುವಾಗ ಮಾತ್ರ ನೈಸಾಗಿ ರುಬ್ಕೊಳ್ಬೇಕು, ನುಣ್ಣಾಗಿ ರುಬ್ಕೊಳ್ಬೇಕು. ನುಣ್ಣಾಗಿ ರುಬ್ಕೊಂಡ್ರೆ ಮಾತ್ರ ಅಷ್ಟೇ ರುಚಿಯಾಗಿ ಬರುತ್ತೆ. ಇದನ್ನ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಹಾಲೆಲ್ಲ ತೆಗೆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಈ ರೀತಿ ಒಟ್ಟಿಗೆ ಗ್ರೈಂಡ್ ಮಾಡಿ ಮಾಡಿದ್ರೆ ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.